ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು, ತಡೆಯಾಜ್ಞೆ ತೆರವುಗೊಳಿಸುವಂತೆ ಶೇಣುಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ. ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ, ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಿಣಾಮ ಹಾಕಿದ ಬಂಡವಾಳವೂ ಸಿಗದಂತಾಗಿದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ. ಔಷಧಿ ಇಲ್ಲ, ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ. ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತರಿಸಿಕೊಳ್ಳಲಾಗಿದ್ದು ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ. ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧಿ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ. ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ. ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು. ಕಾಮಾಲೆ ಜ್ವರ ಬಂದರೆ ಸಾಕು, 2 ಅಥವಾ 3 ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ. ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮಾಮೂಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ. ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ. ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ. ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ. ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ. ಅವ್ರ ಲ್ಯಾಬಿಗೆ ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ. ಒಂದು ತಿಂಗಳದ ಟ್ರೀಟ್ಮೆಂಟ್ ಮಾಡ್ತಾ ಅವು ನಿಲ್ತಾ ಇಲ್ಲ. ದಿನ 3-4 ಸಾಯ್ತಾನ ಆದವು. ಅಲ್ಲ, ತಿಂಗಳ ಮೇಲೆ ಆತ ಸಾಯ್ತಾ. ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಾರ. ಅದು ಏನಂತ ಹೇಳಕ್ ತಿಂಗಳ ಸಾಯ್ತಾವ ಅನ್ನೋದು ಏನು ಪರಿಹಾರಿಲ್ಲ. ಏನು ಕಾಯಿಲೆ ಅನ್ನೋದು ಹೇಳಕ್ಕಿಲ್ಲ. ಅವ್ರು ಕುರಿ ಸಾಯ್ತಾವ, ಡಾಕ್ಟರ್ ಬರ್ತಾರ, ಹರಿಹರ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರ. ಅದು
ಅವ್ರು ಸೇಕು ಲ್ಯಾಬ್ರಿಗೆ ಕಳಿಸಿದ್ವಿ, ಅವರು ಇಂಜೆಕ್ಷನ್ ಮಾಡಿದ್ರು, ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ? ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮ್ಗೆ ಅದೇನು ಹೇಳ್ಬೇಕ್ರಿ ನೀವು. ಒಂದ್ ತಿಂಗಳಿಂದ ಕುರಿ ಸಾಯ್ತಾ ಇದಾವ ನಮ್ಮವು. ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸೀವಿ, ಆದ್ರೆ ಅದೇನನ್ನೋದ ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆ ಹೋಗಿದ್ವಿ, ಅಲ್ಲಿ ಅದೇನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮ್ಮ ದಿನ 3-4 ಸಾಯ್ತದ ಕುರಿ. ಏನ್ ಮಾಡ್ಕೋಬೇಕು? ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5 ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಟ ಡಾ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ 7 ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣಸ್ವಾಮಿ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 100 ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಅಭಿಮಾನಿಗಳ ಸಂಘದ ಸುನೀಲ್ ಅವರು ದಯವಿಟ್ಟು ಹೋಗಿಕೆ ಬಂದು ಸೇರ್ಪಡೆ ಆಗ್ಬೇಕಂತ ಹೇಳ್ತೀವಿ. ರಮೇಶ್ ಅವರು ಮುಖಂಡರ ತೋರಿಸಿ ರಮೇಶ್ ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನ ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ 2 ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸಾಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಕ್ತಾತವರು ಇರ್ಬೋದು, ಹೆಜ್ಜೆ ರಾಮನವರು ಇರ್ಬೋದು, ಕಾಗೋತ್ರೂಪ್ನವರು ಇರ್ಬೋದು, ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರ್ಬೋದು, ನಮಗೂ ಅವ್ರಿಗೂ ದೂರ ದೂರ ಇರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರ್ಬೋದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಆಗಿರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾನು ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ ನಾವೆಲ್ಲರೂ ಕೂಡ ಗೇಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣನವರು ನಮ್ಮ ಸಾಹೇಬರು ಉಪಸ್ಥಿತರಾಗಿದ್ದಾರೆ. ಈ ದಿನ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು ನಮ್ಮ MLA ಅವರು ಭಾಳ ಇದನ್ನು ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ BS ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ ನಿಷ್ಠೂರವಾದಿಯಾಗಿ ಅದನ್ನು ತೊರೆದು ಬೇರೆ ಒಂದು ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನು ಕಟ್ಟಿ 12 ಸ್ಥಾನವನ್ನು ಅವ್ರು ಗೆದ್ದಂತ ಇವರು ಅದೇ ತರ ದಿಟ್ಟ ನಿರ್ಧಾರವನ್ನು ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ನಲ್ಲಿದ್ದರು,
ಅವ್ರಿಗೆ ಅಲ್ಲಿ ಆದಂತ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿಬತ್ತಿ ಆಶೀರ್ವಾದ. ಇದೇ ರೀತಿ ಇವತ್ತಿನ ಏನು ಉಪಚುನಾವಣೆ ಎದುರಾಗಿದೆ, ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿಯೂ ಏನು ಹಿಂದುಳಿದ ಜನಾಂಗಗಳಿದ್ದಾರೆ ಕ್ಷೇತ್ರದಲ್ಲಿ, ಎಲ್ಲಾ ಜನಾಂಗ ಮುಖಂಡರುಗಳು, ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು, ಎಲ್ಲರೂ ಸಹ ಹಿಂದೆ ಮಾಡಿ ನಾವು ನಾರಾಯಣಗಡ ಬೆಂಬಲಿಸಿದ್ವಿ. ನಮ್ಗೆ ಯಾರು ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾರಾಯಣಗಡ ಏನು ಒಂದು ನಿರ್ಧಾರ ಮಾಡಿದರೆ ಕ್ರೀಡಾಂಗಣ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಿಲ್ಲಿಸ್ತಾ ಇದ್ದಾರೆ. ಅವ್ರ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಕೋತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಾಂಗದವರು ಸುಮಾರು ಸೇವೆ ತೀರ್ಮಾನ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ಅದೇ ರೀತಿ ನಮ್ಮ ಈಳಿಗೆ ಜನಾಂಗದ ಕಿರೀಟ ಅಂತ ಹೇಳ್ಬೋದು, ಬಂಗಾರಪ್ಪ ಜಿಯವರ ಸುಪುತ್ರ ಅಂತ ಕುಮಾರಪ್ಪ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜಿಯವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗದ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರು. ಸರಿಯಾಗಿ ಸಭೆಗಳು ಆಗುತ್ತಿಲ್ಲ, ಈ ವರ್ಷ ಕೇವಲ ಒಂದು ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ, ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ, ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು, ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ, ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿ ಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚನ್ನವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಶಿಕ್ಷಣಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಸ್ಸಿ ಎಸ್ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ಸಿ ಎಸ್ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಸ್ಸಿ ಕುಂದುಕೊರತೆ ಸಭೆಗಳು ಮುಂದೆ ಒರೆಸಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕಾ ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕಾಗಿ ಮತ್ತು ಅದೇ ಥರನೇ ಎಸ್ಸಿಪಿ ಟಿಎಸ್ಪಿ ಆ್ಯಕ್ಟ್ ಬಂದು 2013-14 ಸಾಲಿನಲ್ಲಿ ಬಂದಿದ್ದರು ಕೂಡ ಎಸ್ಸಿ ಎಸ್ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರ್ಬೋದು ಇದರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನ ನಿಯಮಗಳು ಏನಿದೆ, ಆಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿ ಅವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಕ್ಕೆ ಮುಂದಿನ ಕೆಲಸಗಳನ್ನು ಮಾಡಬೇಕಂತ ಅಂಜಲಿ ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ, ಭಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ, ಬಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೇವ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೇ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ, ಕಾಂಗ್ರೆಸ್ ಪಕ್ಷದಿಂದ ಶಾಸಕ
ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್, ಕೊಪ್ಪದ್ ಪ್ರಕಾಶ್, ಪಲಕಟ್ಟಿ, ರವಿ, ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ಜನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್. ಚಂದ್ರದ ಶಾಸಕ ರಾಜೇಶ್ ಪಾಟೀಲ್, ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್. ಚಂಡೀಗಢ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳಿಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೊಂಡಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ್ ಮೆರಣ್ಣನವರ್, ಎಂಎಸ್ ವಿರಕ್ತಮಠ, ಬಿಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೇ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಧರಣಿ ಇದ್ರು ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ನಾನು ರವಿಶಂಕರ್ ಮಠ್, ಬೆಳಗಾವಿ ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘ. ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಗೋವಾ ಪ್ರಾಂತ್ಯದ IRS ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೆಮೆಟ್ ಉದ್ಘಾಟಿಸಿದ್ದಾರೆ.
ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಸ್ಟಾಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರೆಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಮಠ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು, ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು IRS ಆಫೀಸರ್ ಆದಂಥ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ ಜಿ ಎಂ ಪಾಟೀಲರು, ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ ಜಿ ಟಿ ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ, ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ ಬಿಡಿ ಮುಖಾಂತ್ ಅವರು, ಉಮೇಶ್ ಬಾಳಿಯವರು, ನಾನು ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು, ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು, ತಡೆಯಾಜ್ಞೆ ತೆರವುಗೊಳಿಸುವಂತೆ ಶರಣಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ. ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ, ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಿಣಾಮ ಹಾಕಿದ ಬಂಡವಾಳವು ಸಿಗದಂತಾಗಿದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು, ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ. ಔಷಧಿ ಇಲ್ಲ, ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ. ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತೆರೆಸಿಕೊಳ್ಳಲಾಗಿದ್ದು, ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ. ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ. ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ. ತಕ್ಷಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು. ಕಾಮಾಲೆ ಜ್ವರ ಬಂದರೆ ಸಾಕು, 2 ಅಥವಾ 3 ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ. ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮಾಮೂಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ. ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ. ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ. ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ. ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ. ಅವ್ರು ಲ್ಯಾಬಿಗೆ ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ, ಒಂದು ತಿಂಗಳ ಹತ್ರ ಟ್ರೀಟ್ಮೆಂಟ್ ಮಾಡ್ತಾಯಿದಾರೆ. ಅವು ನಿಲ್ತಾ ಇಲ್ಲ, ದಿನ 3-4 ಸಾಯ್ತಾನೆ ಅದಾವು. ಅಲ್ಲ, ತಿಂಗಳ ಮೇಲೆ ಆಗ್ತದೆ. ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಾರ. ಅದು ಏನಂತ ಹೇಳಕ್ ಯಾಕೆ ಸಾಯ್ತಾವ ಅನ್ನೋದು ಏನು ಪರಿಹಾರ ಗೊತ್ತಿಲ್ಲ. ಏನು ಕಾಯಿಲೆ ಅನ್ನೋದು ಏನಂತ ಹೇಳಕ್ ಹಚ್ಚಿಲ್ಲ. ಅವ್ರು ಕುರಿ ಸಾಯ್ತಾವ, ಡಾಕ್ಟರ್ ಬರ್ತಾರ, ಹರಿಹರಿಂದ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರ. ಅದು ಅವ್ರು ಚೆಕ್ ಲ್ಯಾಬ್ರಿಗೆ ಕಳಿಸಿದ್ವಿ, ಅವರು ಇಂಜೆಕ್ಷನ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ? ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮಗೆ ಅದೇನು ಹೇಳ್ಬೇಕ್ರಿ? ನೀವು ಒಂದು ತಿಂಗಳಿಂದ ಕುರಿ ಸಾಯ್ತಾ ಇದಾವ ನಮ್ಮವು. ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸಿವಿ, ಆದ್ರೂ ಅದೇನನ್ನೋದು ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಅದೇನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮಗೆ ದಿನ 3-4 ಸಾಯ್ತದ ಕುರಿ. ಏನು ಮಾಡ್ಕೋಬೇಕು? ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ.
ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5 ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ 7 ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣಸ್ವಾಮಿ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 100 ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಅಭಿಮಾನಿಗಳ ಸಂಘದ ಸುನೀಲ್ ಅವರು ದಯವಿಟ್ಟು ಹೋಲಿಕೆ ಬಂದು ಸೇರ್ಪಡೆ ಆಗಬೇಕು. ರಮೇಶ್ ಅವರು ಮುಖಂಡರ ತೋರಿಸಿ ರಮೇಶ್ ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನು ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ 2 ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸನ್ಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಕ್ಕಾತವರು ಇರ್ಬೋದು, ಹೆಜ್ಜೆ ರಾಮನವರು ಇರ್ಬೋದು, ಕಾಗೋತ್ರೂತ್ನವರು ಇರ್ಬೋದು. ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರ್ಬೋದು, ನಮಗೂ ಅವ್ರಿಗೂ ದೂರ ದೂರ ಇರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರ್ಬೋದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಆಗಿರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾ ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ, ನಾವೆಲ್ಲರೂ ಕೂಡ ಗೇಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣವರು, ನಮ್ಮ ಉಪಸ್ಥಿತರಾಗಿದ್ದಾರೆ. ಈ ದಿನ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು, ನಮ್ಮ MLA ಅವರು ಭಾಳ ಇದನ್ನು ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ BS ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ ನಿಷ್ಠೂರವಾಗಿ ನಿಷ್ಠೂರವಾದಿಯಾಗಿ ಅದನ್ನು ತೊರೆದು ಬೇರೆ ಒಂದು ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನು ಕಟ್ಟಿ 12 ಸ್ಥಾನವನ್ನು ಅವ್ರು ಗೆದ್ದಂತ ಇವರು ಅದೇ ಥರ ದಿಟ್ಟ ನಿರ್ಧಾರವನ್ನು ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ನಲ್ಲಿದ್ದರು, ಅವ್ರಿಗೆ ಅಲ್ಲಿ ಆದಂತ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿಗೊತ್ತಿ ಆಶೀರ್ವಾದ. ಇದೇ ರೀತಿ ಇವತ್ತಿನ ಏನು ಉಪಚುನಾವಣೆ ಎದುರಾಗಿದೆ, ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿಯೂ ಏನು ಹಿಂದುಳಿದ ಜನಾಂಗಗಳಿದೆ ಕ್ಷೇತ್ರದಲ್ಲಿ, ಎಲ್ಲಾ ಜನಾಂಗ ಮುಖಂಡರುಗಳು, ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು ಎಲ್ಲರೂ ಸಹ ಹಿಂದೆ ಬಂದು ನಾವು ನಾರಾಯಣಗೌಡ ಬೆಂಬಲಿಸಿದ್ವಿ. ನಮ್ಗೆ ಯಾವುದೇ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾರಾಯಣಗೌಡ ಏನು ಒಂದು ನಿರ್ಧಾರ ಮಾಡಿದರೆ ಕೇಳಿ
ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ರಸ್ತೆ ಹೊಂದಿದ್ದಾರೆ. ಅವ್ರನ್ನ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಕೋತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಗಳವರು ಸುಭಾಷ್ ಚಂದ್ರ ಅಚ್ಚರಿ ತೀರ್ಮಾನ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ದಿನ ಅದೇ ರೀತಿ ನಮ್ಮ ಈಳಿಗ ಜನಾಂಗದ ಕಿರೀಟ ಅಂತ ಹೇಳ್ಬೋದು ಬಂಗಾರಪ್ಪ ಜಿಯವರ ಸುಪುತ್ರ ಅಂತ ಕುಮಾರಪ್ಪ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜಿಯವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರೂ ಸರಿಯಾಗಿ ಸಭೆಗಳು ಆಗುತ್ತಿಲ್ಲ. ಈ ವರ್ಷ ಕೇವಲ 1 ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ. ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿ ಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚನ್ನವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಸ್ ಸಿ ಎಸ್ ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ ಸಿ ಎಸ್ ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಕುಂದುಕೊರತೆ ಸಭೆಗಳು ಮುಂದೆ ವರ್ಸ್ಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿಯವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಅದೇ ಥರನೇ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಬಂದು 2013-14 ಸಾಲಿನಲ್ಲಿ ಬಂದಿದ್ದರೂ ಕೂಡ ಎಸ್ ಸಿ ಎಸ್ ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರ್ಬೋದು ಇದರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನು ನಿಯಮಗಳು ಏನಿದೆ, ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿಯವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಕ್ಕೆ ಮುಂದಿನ ಕೆಲಸಗಳನ್ನು ಮಾಡಬೇಕಂತ ಅಂಜಲಿ, ಎಸ್ಸಿಪಿಟಿಎಸ್ಪಿ ಜನಜಾಗೃತಿ ವೇದಿಕೆ ಜಿಲ್ಲಾ ಸಂಯೋಜಕರು, ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ, ಭಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ, ಬಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೇವ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೇ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ, ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್ ಕೊಪ್ಪದ್, ಪ್ರಕಾಶ್ ಪಲಕಟ್ಟಿ, ರವಿ ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್ಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್ಗೆ, ಜನ ವಿರೋಧಿ ರಾಜೇಶ್ ಪಾಟೀಲ್ಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್ಗೆ, ಚಂದ್ರ ಶಾಸಕ ರಾಜೇಶ್ ಪಾಟೀಲ್ಗೆ, ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್ಗೆ, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್ಗೆ. ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್ಗೆ.
ಪಟೇಲ್ಗೆ, ಸಂಧಾನ ವಿರೋಧಿ ರಜೇಸ್ ಪಟೇಲ್ಗೆ, ನಾಡ ವಿರೋಧಿ ರಜೇಸ್ ಪಟೇಲ್ಗೆ, ರಾಷ್ಟ್ರ ವಿರೋಧಿ ರಜೇಸ್ ಪಟೇಲ್ಗೆ. ಛತ್ತೀಸ್ಗಢ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳ್ಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೊಂಡಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ ಮೇರಣ್ಣವರ್, ಎಂ ಎಸ್ ವಿರಕ್ತ ಮಠ, ಬಿ ಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿ ಇರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಧರಣಿ ಇದ್ರು ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ರವಿಶಂಕರ್ ಮಠ್, ಬೆಳಗಾವಿ ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘ. ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಗೋವಾ ಪ್ರಾಂತ್ಯದ ಐಆರ್ಎಸ್ ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೆಮಠ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಇ-ಸ್ಟಾಂಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಮುಖ್ಯ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು ಐಆರ್ಎಸ್ ಆಫೀಸರ್ ಆದಂಥ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಇನ್ಕ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು
ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ ಜಿ ಎಂ ಪಾಟೀಲರು, ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ ಜಿ ಟಿ ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ ಬಿ ಡಿ ಮುಖಾಂತ್ ಅವರು, ಉಮೇಶ್ ಬಾಳಿಯವರು, ನಾನು ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು, ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು, ತಡೆಯಾಜ್ಞೆ ತೆರವುಗೊಳಿಸುವಂತೆ ಶೇಣುಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ. ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ, ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಿಣಾಮ ಹಾಕಿದ ಬಂಡವಾಳವು ಸಿಗದಂತಾಗಿದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ. ಔಷಧಿ ಇಲ್ಲ, ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ. ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತರಿಸಿಕೊಳ್ಳಲಾಗಿದ್ದು ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ. ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧಿ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ. ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ. ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು. ಕಾಮಾಲೆ ಜ್ವರ ಬಂದರೆ ಸಾಕು, 2 ಅಥವಾ 3 ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ. ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮಾಮೂಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ. ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ. ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ. ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ. ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ. ಅವ್ರು ಲ್ಯಾಬಿಗೆ ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ, ಒಂದು ತಿಂಗಳ ಟ್ರೀಟ್ಮೆಂಟ್ ಮಾಡ್ತಾ ಅವು ನಿಲ್ತಾ ಇಲ್ಲ, ದಿನ 3-4 ಸಾಯ್ತಾನ ಆದವು. ಅಲ್ಲ ತಿಂಗಳ ಮೇಲೆ ಆಯ್ತು, ಇದು ಸಾಯ್ತು. ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಹೋಗು ಅಂತಾರ. ಅದು ಏನಂತ ಹೇಳಕ್ ತಿಂಗಳ ಎದಕ್ಕೆ ಸಾಯ್ತಾವ ಅನ್ನೋದು ಏನು ಪರಿಹಾರ ಸಿಕ್ಕಿಲ್ಲ. ಏನ್ ಕಾಯಿಲೆ ಏನಂತ ಹೇಳಕ್ ಹಚ್ಚಿಲ್ಲ. ಕುರಿ ಸಾಯ್ತಾವ, ಡಾಕ್ಟರ್ ಬರ್ತಾರ, ಹರಿಹರಿಂದ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರ. ಅದು ಅವ್ರು ಚೆಕ್ ಲ್ಯಾಬ್ರಿಗೆ ಕಳಿಸಿದ್ವಿ, ಅವರು ಇಂಜೆಕ್ಷನ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ? ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮಗೆ ಅದೇನು ಹೇಳ್ಬೇಕ್ರಿ? ನೀವು
ತಿಂಗಳಿಂದ ಕುರಿ ಸಾಯ್ತಾವ್ ನಮ್ಮವು. ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸೀವಿ, ಆದ್ರೆ ಅದು ಏನನ್ನೋದ ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಅದು ಏನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮ್ಮ ದಿನ 3-4 ಸಾಯ್ತದ ಕುರಿ. ಏನ್ ಮಾಡ್ಕೋಬೇಕು, ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲಾ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5 ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಾಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ 7 ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣಸ್ವಾಮಿ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 100 ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ದಯವಿಟ್ಟು ಹೋಲಿಕೆಯನ್ನು ಸೇರ್ಪಡಾಗಬೇಕು. ರಮೇಶ್ ಅವರು ಮುಖಂಡರ ತೋಡಿದ್ದೀನಿ. ರಮೇಶ್ ಇದರ ಮಧ್ಯದಲ್ಲಿ, ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನು ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ 2 ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸಾಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಕ್ಕಾತವರು ಇರ್ಬೋದು, ಹೆಜ್ಜೆ ರಾಮುಲು ಅವರು ಇರ್ಬೋದು, ಕಾಗೋತ್ರೂಪ್ನವರು ಇರ್ಬೋದು. ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರ್ಬೋದು, ನಮಗೂ ಅವ್ರಿಗೂ ದೂರ ದೂರ ಇರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರ್ಬೋದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಆಗಿರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾ ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ, ನಾವೆಲ್ಲರೂ ಕೂಡ ಗೇಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣನವರು, ನಮ್ಮ ಉಪಸ್ಥಿತರಾಗಿದ್ದಾರೆ. ಈ ದಿನ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು, ನಮ್ಮ MLA ಅವರು ಬಹಳ ಇದನ್ನು ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ BS ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ ನಿಷ್ಠೂರವಾಗಿ ನಿಷ್ಠೂರವಾದಿಯಾಗಿ ಅದನ್ನು ತೊರೆದು ಬೇರೆ ಒಂದು ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನು ಕಟ್ಟಿ 12 ಸ್ಥಾನವನ್ನು ಅವ್ರು ಗೆದ್ದಂತ ಇವರು ಅದೇ ಥರ ದಿಟ್ಟ ನಿರ್ಧಾರವನ್ನು ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ನಲ್ಲಿದ್ದರು, ಅವ್ರಿಗೆ ಅಲ್ಲಿ ಆದಂಥ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿಬತ್ತಿ ಆಶೀರ್ವಾದ ಇವತ್ತಿನ ಏನು
ಉಪಚುನಾವಣೆ ಎದುರಾಗಿದೆ. ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿದೆ ಏನು ಹಿಂದುಳಿದ ಜನಗಳೇನಿದೆ ಕ್ಷೇತ್ರದಲ್ಲಿ ಎಲ್ಲಾ ಜನರ ಮುಖಂಡರುಗಳು ಎಲ್ಲಾ ಯುವಕರು ಎಲ್ಲಾ ಮಹಿಳೆಯರು ಎಲ್ಲರೂ ಸಹ ಹಿಂದೆ ಮಾಡಿ ನಾವು ನಾರಾಯಣಗಾರ ಬೆಂಬಲಿಸಿ ನಮ್ಗೆ ಯಾರು ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ. ನಾರಾಯಣಗಾರ ಏನು ಒಂದು ನಿರ್ಧಾರ ಮಾಡಿದರೆ ಕ್ರೀಡಾಂಗಣ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಿಲ್ಲಿಸ್ತಾ ಹೋಗಿದ್ದಾರೆ. ಅವ್ರನ್ನ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಕೋತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಾಂಗದವರು ಸುಭಾಷ್ ಅಸಿರು ತೀರ್ಮಾನ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ಅದೇ ರೀತಿ ನಮ್ಮ ಈಳಿಗ ಜನಾಂಗದ ಕಿರೀಟ ಅಂತ ಹೇಳ್ಬೋದು ಬಂಗಾರಪ್ಪ ಜಿಯವರ ಸುಪುತ್ರ ಅಂತ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜಿಯವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗದ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರು. ಸರಿಯಾಗಿ ಸಭೆಗಳು ಆಗುತ್ತಿಲ್ಲ. ಈ ವರ್ಷ ಕೇವಲ 1 ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ. ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚಂದ್ರವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ, ಕೊಲಿ ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಸ್ಸಿ ಎಸ್ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ಸಿ ಎಸ್ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಸ್ಸಿ ಕುಂದುಕೊರತೆ ಸಭೆಗಳು ಮುಂದೆ ಒರೆಸಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕು. ಮತ್ತು ಅದೇ ಥರನೇ ಎಸ್ಸಿಪಿ ಟಿಎಸ್ಪಿ ಆ್ಯಕ್ಟ್ ಬಂದು 2013-14 ಸಾಲಿನಲ್ಲಿ ಬಂದಿದ್ದರೂ ಕೂಡ ಎಸ್ಸಿ ಎಸ್ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರಬಹುದು ಇದರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನು ನಿಯಮಗಳು ಏನಿದೆ, ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿಯವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಕ್ಕೆ ಮುಂದಿನ ಕೆಲಸಗಳನ್ನು ಮಾಡಬೇಕಂತಂದ್ರೆ ಅಂಜಲಿ, ಎಸ್ಸಿಪಿ ಟಿಎಸ್ಪಿ ಜನಜಾಗೃತಿ ವೇದಿಕೆ ಜಿಲ್ಲಾ ಸಂಯೋಜಕರು, ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ, ಭಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ, ಬಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೆಫ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೆ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೆ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ, ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್ ಕೊಪ್ಪದ್ ಪ್ರಕಾಶ್, ಪಲಕಟ್ಟಿ, ರವಿ ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್.
ಚಂದಗಡ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳಿಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೆ ಹೊಂಟಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲಿಮಪ್ಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ ಮೆರಣನ್ ಅವರ್, ಎಂಎಸ್ ವಿರಕ್ತಮಠ, ಬಿಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿ ಇರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ಧರಣಿ ಇದ್ರೂ ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನ ಗೋವಾ ಪ್ರಾಂತ್ಯದ ಐಆರ್ಎಸ್ ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೇಮಠ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಇ ಸ್ಟಾಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರೆಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು.
ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು IRS ಆಫೀಸರ್ ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಹಿರೇಮಠ ಗೋವಾ ಪ್ರಾಂತ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ GM ಪಾಟೀಲರು ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ GT ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ BD ಮುಖಾಂತ್ ಅವರು ಉಮೇಶ್ ಬಾಳಿಯವರು ನಾನು ಡಾಕ್ಟರ್ ಸಂಜಯ್ ಹೊಸಮಠ್ ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು ತಡೆಯಾಜ್ಞೆ ತೆರವುಗೊಳಿಸುವಂತೆ ಶೇಣುಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಪರಿಣಾಮ ಹಾಕಿದ ಬಂಡವಾಳವೂ ಸಿಗದಂತಾಗಿದೆ ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ ಔಷಧಿ ಇಲ್ಲ ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತರಿಸಿಕೊಳ್ಳಲಾಗಿದ್ದು ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧಿ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು ಕಾಮಾಲೆ ಜ್ವರ ಬಂದರೆ ಸಾಕು 2 ಅಥವಾ 3 ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು ಮಾಮೂಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ ಅವ್ರ ಲ್ಯಾಬಿಗೆ ಕಳಿಸಿದ್ವಿ ಅಲ್ಲಿ ಕಳಿಸಿದ್ವಿ ಒಂದು ತಿಂಗಳ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಅವು ನಿಲ್ತಾ ಇಲ್ಲ ದಿನ 3-4 ಸಾಯ್ತಾನ ಆದವು
ಅಲ್ಲ ತಿಂಗಳ ಮೇಲೆ ಆಗ್ತೈತೆ. ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಹೋಗು ಅಂತಾರ. ಅದು ಏನಂತ ಹೇಳಕ್ ತಿಂಗಳ ಎದಕ್ಕೆ ಸಾಯ್ತಾವ ಅನ್ನೋದು ಏನು ಪರಿಹಾರನ ಸಿಕ್ಕಿಲ್ಲ. ಏನ್ ಕಾಯಿಲೆ ಅನ್ನೋದು ಏನಂತ ಹೇಳಕ್ ಹಚ್ಚಿಲ್ಲ. ಕುರಿ ಸಾಯ್ತಾವ ಡಾಕ್ಟರ್ ಬರ್ತಾರ ಹರಿಹರದಿಂದ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರ. ಅದು ಅವ್ರು ಚೆಕ್ ಲ್ಯಾಬ್ರಿಗೆ ಕಳಿಸಿದ್ವಿ ಅವರು ಇಂಜೆಕ್ಷನ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮಗೆ ಅದೇನು ಹೇಳ್ಬೇಕ್ರಿ ನೀವು. ಒಂದ್ ತಿಂಗಳಿಂದ ಕುರಿ ಸಾಯ್ತಾ ಇದಾವ ನಮ್ಮವು. ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸೀವಿ ಆದ್ರೆ ಅದೇನನ್ನೋದ ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆಗೆ ಹೋಗಿದ್ವಿ ಅಲ್ಲಿ ಅದೇನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮ್ಮ ದಿನ ಮೂರು ನಾಲ್ಕು ಸಾಯ್ತಾ ಇದಾವ ಕುರಿ. ಏನು ಮಾಡ್ಕೋಬೇಕು ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5ರಂದು ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಾಟ ಡಾ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ ಎರಡು ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಅಭಿಮಾನಿಗಳ ಸಂಘದ ಸುನೀಲ್ ಅವರು ದಯವಿಟ್ಟು ಹೋಗಿಕೆ ಬಂದು ಸೇರ್ಪಡೆ ಆಗ್ಬೇಕು. ರಮೇಶ್ ಅವರು ಮುಖಂಡರು ತೋರಿಸಿ ರಮೇಶ್ ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನ ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ ಎರಡು ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸನ್ಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಪ್ತಾತವರು ಇರ್ಬೋದು, ಹೆಜ್ಜೆ ರಾಮುಲು ಅವರು ಇರ್ಬೋದು, ಕಾಗೋತ್ರೂಪ್ನವರು ಇರ್ಬೋದು. ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರ್ಬೋದು. ನಮಗೂ ಅವ್ರಿಗೂ ದೂರ ದೂರ ಇರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರ್ಬೋದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಇರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾನು ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ ನಾವೆಲ್ಲರೂ ಕೂಡ ಗಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣನವರು, ನಮ್ಮ ಸಾಹೇಬರು ಉಪಸ್ಥಿತರಿದ್ದಾರೆ. ಈ ದಿನ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು, ನಮ್ಮ ಎಮ್ ಎಲ್ ಎ ಅವರು ಭಾಳ ಇದನ್ನು ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ
ನಿಷ್ಠೂರವಾಗಿ ನಿಷ್ಠೂರವಾದಿಯಾಗಿ ಅದನ್ನ ತೊರೆದು ಬೇರೆ ಒಂದು ಪಕ್ಷವನ್ನ ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನ ಕಟ್ಟಿ 12 ಸ್ಥಾನವನ್ನ ಅವ್ರು ಗೆದ್ದಂತ ಇವರು ಅದೇ ತರ ದಿಟ್ಟ ನಿರ್ಧಾರವನ್ನ ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ ನಲ್ಲಿದ್ರು, ಅವ್ರಿಗೆ ಅಲ್ಲಿ ಆದಂತ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿಬತ್ತಿ ಆಶೀರ್ವಾದ. ಇದೇ ರೀತಿ ಇವತ್ತಿನ ಏನು ಉಪಚುನಾವಣೆ ಎದುರಾಗಿದೆ, ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿಯೂ ಏನು ಹಿಂದುಳಿದ ಜನಾಂಗಗಳಿದ್ದಾರೆ ಕ್ಷೇತ್ರದಲ್ಲಿ, ಎಲ್ಲಾ ಜನಾಂಗ ಮುಖಂಡರು, ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು, ಎಲ್ಲರೂ ಸಹ ಹಿಂದೆ ಮಾಡಿ ನಾವು ನಾರಾಯಣ ಗೌಡ ಬೆಂಬಲಿಸಿ. ನಮ್ಗೆ ಯಾರೇ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾರಾಯಣ ಗೌಡ ತುಂಬ ಏನು ಒಂದು ನಿರ್ಧಾರ ಮಾಡಿದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಡೆಸ್ತಾ ಹೋಗಿದ್ದಾರೆ. ಅವ್ರ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಥ್ ಕೊಡ್ತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಗಳವರು ಸುಮಾರು ಹಸಿರು ತೀರ್ಮಾನ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ಅದೇ ರೀತಿ ನಮ್ಮ ಈಳಿಗೆ ಜನಾಂಗದ ಕಿರೀಟ ಅಂತ ಹೇಳ್ಬೋದು, ಬಂಗಾರಪ್ಪ ಜೀವರ ಸುಪುತ್ರ ಅಂತ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜೀವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗದ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರು. ಸರಿಯಾಗಿ ಸಭೆಗಳು ಆಗುತ್ತಿಲ್ಲ, ಈ ವರ್ಷ ಕೇವಲ ಒಂದು ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ, ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು, ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿ ಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚಂದ್ರವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯ ಶಿಕ್ಷಣಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಸ್ಸಿ ಎಸ್ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ಸಿ ಎಸ್ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಸ್ಸಿ ಕುಂದುಕೊರತೆ ಸಭೆಗಳು ಮುಂದೆ ಒರೆಸಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕಾಗಿ ಮತ್ತು ಅದೇ ಥರನೇ ಎಸ್ಸಿಪಿ ಟಿಎಸ್ಪಿ ಆ್ಯಕ್ಟ್ ಬಂದು 2013-14 ಸಾಲಿನಲ್ಲಿ ಬಂದಿದ್ದರೂ ಕೂಡ ಎಸ್ಸಿ ಎಸ್ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರ್ಬೋದು ಇದರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನ ನಿಯಮಗಳು ಏನಿದೆ, ಆಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿ ಅವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಿನ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅಂಜಲಿ, ಎಸ್ಸಿಪಿ ಟಿಎಸ್ಪಿ ಜನಜಾಗೃತಿ ವೇದಿಕೆ ಜಿಲ್ಲಾ ಸಂಯೋಜಕರು, ಕರ್ನಾಟಕ ರಾಜ್ಯ ಶಿಕ್ಷಣಾಭಿವೃದ್ಧಿ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ, ಭಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ, ಬಾಲ್ಕಿ, ಕಾರವಾರ, ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೆಫ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೇ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ, ಕಾಂಗ್ರೆಸ್ ಪಕ್ಷದಿಂದ ಶಾಸಕ
ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್, ಕೊಪ್ಪದ ಪ್ರಕಾಶ್, ಪಲಕಟ್ಟಿ, ರವಿ, ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ಜನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್. ಚಂದ್ರದ ಶಾಸಕ ರಾಜೇಶ್ ಪಾಟೀಲ್, ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್. ಚಂದ್ರಗಢ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳಿಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೊಂಡಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ್ ಮೆರಣ್ಣನವರ್, ಎಂಎಸ್ ವಿರಕ್ತಮಠ, ಬಿಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೆ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಧರಣಿ ಥ್ರೂ ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ರವಿಶಂಕರ್ ಮಠ, ಬೆಳಗಾವಿ ಜಿಲ್ಲಾ ಪದವಿಪೂರ್ವ ಉಪನ್ಯಾಸಕರ ಸಂಘ. ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಗೋವಾ ಪ್ರಾಂತ್ಯದ IRS ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೆಮೆಟ್ ಉದ್ಘಾಟಿಸಿ
ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾ ಸಂಜಯ್ ವಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಸ್ಟಾಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರೆಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಮಠ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು, ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು IRS ಆಫೀಸರ್ ಆದಂಥ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಇನ್ಕ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ GM ಪಾಟೀಲರು, ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ GT ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ, ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ BD ಮುಖಾಂತ್ ಅವರು, ಉಮೇಶ್ ಬಾಳಿಯವರು, ನಾನು ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು, ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು, ತಡೆಯಾಜ್ಞೆ ತೆರವುಗೊಳಿಸುವಂತೆ ಶರಣಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ. ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ, ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಿಣಾಮ ಹಾಕಿದ ಬಂಡವಾಳವು ಸಿಗದಂತಾಗಿದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು, ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ. ಔಷಧಿ ಇಲ್ಲ, ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ. ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತೆರೆಸಿಕೊಳ್ಳಲಾಗಿದ್ದು, ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ
ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ. ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ. ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ. ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು. ಕಾಮಾಲೆ ಜ್ವರ ಬಂದರೆ ಸಾಕು, ಎರಡು ಅಥವಾ ಮೂರು ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ. ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮಾವಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ. ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ. ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ. ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ. ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ. ಅವ್ರ ಲ್ಯಾಬಿಗೆ ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ, ಒಂದು ತಿಂಗಳತ್ರ ಟ್ರೀಟ್ಮೆಂಟ್ ಮಾಡ್ತಾದಾರ, ಅವು ನಿಲ್ತಾ ಇಲ್ಲ, ದಿನ 3-4 ಸಾಯ್ತಾನ ಆದವು. ಅಲ್ಲ ತಿಂಗಳ ಮೇಲೆ ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಾರ. ಅದು ಏನಂತ ಹೇಳಕ್ ಯಾವ್ದಕ್ಕೆ ಸಾಯ್ತಾವ ಅನ್ನೋದು ಏನು ಪರಿಹಾರ ಸಿಕ್ಕಿಲ್ಲ, ಏನು ಕಾಯಿಲೆ ಅನ್ನೋದು ಏನಂತ ಹೇಳಕ್ ಹಚ್ಚಿಲ್ಲ. ಅವ್ರು ಕುರಿ ಸಾಯ್ತಾವ, ಡಾಕ್ಟರ್ ಬರ್ತಾರ, ಹರಿಹರಿಂದ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರ. ಅದು ಅವ್ರ ಚೆಕ್ ಲ್ಯಾಬ್ರಿಗೆ ಕಳಿಸಿದ್ವಿ, ಅವರು ಇಂಜೆಕ್ಷನ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ, ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮಗೆ ಅದೇನು ಹೇಳ್ಬೇಕ್ರಿ ನೀವು. ತಿಂಗಳಿಂದ ಕುರಿ ಸಾಯ್ತಾ ಇದಾವ ನಮ್ಮವು, ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸೀವಿ, ಆದ್ರ ಅದೇನನ್ನೋದ ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಅದೇನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮಗೆ ದಿನ 3-4 ಸಾಯ್ತಾರ ಕುರಿ. ಏನು ಮಾಡ್ಕೋಬೇಕು, ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5 ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ 7 ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣಸ್ವಾಮಿ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 100 ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಸುನೀಲ್ ಅವರು ದಯವಿಟ್ಟು ಹೋಗಿಕೆ ಬಂದು ಸೇರ್ಪಡೆ ಆಗ್ಬೇಕು. ರಮೇಶ್ ಅವರು ಮುಖಂಡರ ತೋಟದಲ್ಲಿ ರಮೇಶ್ ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನು ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ 2 ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸನ್ಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಕ್ಕಾತವರು ಇರ್ಬೋದು, ಹೆಜ್ಜೆ ರಾಮನವರು ಇರ್ಬೋದು, ಕಾಗೋತ್ರೂತ್ನವರು ಇರ್ಬೋದು. ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರ್ಬೋದು, ನಮಗೂ ಅವ್ರಿಗೂ ದೂರ ದೂರ ಇರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರ್ಬೋದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಆಗಿರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾ ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ ನಾವೆಲ್ಲರೂ ಕೂಡ ಗೇಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣವರು ನಮ್ಮ ಉಪಸ್ಥಿತರಾಗಿದ್ದಾರೆ. ಈ ದಿನ ನಮ್ಮ
ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು ನಮ್ಮ ಎಮ್ ಎಲ್ ಎ ಅವರು ಭಾಳ ಇದನ್ನ ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ ನಿಷ್ಠೂರವಾಗಿ ನಿಷ್ಠೂರವಾದಿಯಾಗಿ ಅದನ್ನು ತೊರೆದು ಬೇರೆ ಒಂದು ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನು ಕಟ್ಟಿ 12 ಸ್ಥಾನವನ್ನು ಅವ್ರು ಗೆದ್ದಂತ ಇವರು ಅದೇ ಥರ ದಿಟ್ಟ ನಿರ್ಧಾರವನ್ನು ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ನಲ್ಲಿದ್ದರು. ಅವ್ರಿಗೆ ಅಲ್ಲಿ ಆದಂತ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿಬತ್ತಿ ಆಶೀರ್ವಾದ. ಇದೇ ರೀತಿ ಇವತ್ತಿನ ಏನು ಉಪಚುನಾವಣೆ ಎದುರಾಗಿದೆ, ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿಯೂ ಏನು ಹಿಂದುಳಿದ ಜನಾಂಗಗಳಿದ್ದಾರೆ ಕೇರಳದಲ್ಲಿ, ಎಲ್ಲಾ ಜನಾಂಗ ಮುಖಂಡರುಗಳು, ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು ಎಲ್ಲರೂ ಸಹ ಹಿಂದೆ ಬಂದು ನಾವು ನಾರಾಯಣಗೌಡ ಬೆಂಬಲಿಸ್ತೀವಿ. ನಮ್ಗೆ ಯಾವುದೇ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾರಾಯಣಗೌಡ ಏನು ಒಂದು ನಿರ್ಧಾರ ಮಾಡಿದರೆ ಕೇರಳದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಿಲ್ಲಿಸ್ತಾರೆ. ಅವ್ರನ್ನ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಧಿಸ್ತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಾಂಗದವರು ಸುಮಾರು ಜನರು ಅಸಿ ತೀರ್ಮಾನ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ಅದೇ ರೀತಿ ನಮ್ಮ ಈಳಿಗ ಜನಾಂಗದ ಕಿರೀಟ ಅಂತ ಹೇಳ್ಬೋದು, ಬಂಗಾರಪ್ಪ ಜಿಯವರ ಸುಪುತ್ರ ಅಂತ ಕುಮಾರಪ್ಪ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜಿಯವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರೂ ಸರಿಯಾಗಿ ಸಭೆಗಳು ಆಗುತ್ತಿಲ್ಲ. ಈ ವರ್ಷ ಕೇವಲ ಒಂದು ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ. ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿ ಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚನ್ನವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಸ್ ಸಿ ಎಸ್ ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ ಸಿ ಎಸ್ ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಸ್ ಸಿ ಕುಂದುಕೊರತೆ ಸಭೆಗಳು ಮುಂದೆ ಒರೆಸಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕಾ ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿಯವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕಾಗಿ ಮತ್ತು ಅದೇ ಥರನೇ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಬಂದು 2013-14 ಸಾಲಿನಲ್ಲಿ ಬಂದಿದ್ದರೂ ಕೂಡ ಎಸ್ ಸಿ ಎಸ್ ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರ್ಬೋದು ಇದರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನು ನಿಯಮಗಳು ಏನಿದೆ, ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿಯವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಿನ ಕೆಲಸಗಳನ್ನು ಮಾಡಬೇಕಂತ
ತಮ್ಮ ಹೆಸರು ಅಂಜಲಿ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ ಭಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ ಬಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೇವ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೇ ನಗರದ ಅಧ್ಯಕ್ಷ ಆನಂದ ಬಡಗೆ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್ ಕೊಪ್ಪದ್, ಪ್ರಕಾಶ್ ಪಲಕಟ್ಟಿ, ರವಿ ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ಚಂದ್ರದ ಶಾಸಕ ರಾಜೇಶ್ ಪಾಟೀಲ್, ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್. ಚಂದಗಡ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟತನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳಿಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೊಂಡಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ್ ಮೇರಣ್ಣವರ್, ಎಂ ಎಸ್ ವಿರಕ್ತ ಮಠ, ಬಿ ಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿ ಇರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ಧರಣಿ ಇದ್ದರು ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ
ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಚಾರದ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ರವಿಶಂಕರ್ ಮಠ್ ಬೆಳಗಾವಿ ಜಿಲ್ಲಾ ಪದವಿಪೂರ್ವ ಉಪನ್ಯಾಸಕ ಸಂಘ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಗೋವಾ ಪ್ರಾಂತ್ಯದ ಐಆರ್ಎಸ್ ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೇಮಠ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಇ-ಸ್ಟಾಂಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಮುಖ್ಯ ಬೆಂಗಳೂರು ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು, ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು ಐಆರ್ಎಸ್ ಆಫೀಸರ್ ಆದಂಥ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ ಜಿ ಎಂ ಪಾಟೀಲರು, ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ ಜಿ ಟಿ ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ ಬಿ ಡಿ ಮುಖಾಂತ್ ಅವರು, ಉಮೇಶ್ ಬಾಳಿಯವರು, ನಾನು ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು, ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ತಿಳಿಸಿದ್ದಾರೆ. ಪ್ರಕರಣದ ಆಡಿಯೋ ಕೂಡ ಬಹಿರಂಗಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಯಡಿಯೂರಪ್ಪ ತಡೆಯಾಜ್ಞೆ ತಂದಿದ್ದು, ತಡೆಯಾಜ್ಞೆ ತೆರವುಗೊಳಿಸುವಂತೆ ಶೇಣುಗೌಡ ಕಂದಕೂರು ಅರ್ಜಿ ಸಲ್ಲಿಸಿದ್ದಾರೆ. ತಾಲೂಕಿನ ಗಂಗನರಸಿ ದೊಗ್ಗಳ್ಳಿ ಗ್ರಾಮ ಸೇರಿದಂತೆ ನಾನಾ ಕಡೆಗಳಲ್ಲಿನ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಆಡು ಮತ್ತು ಕುರಿಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ, ಆದರೆ ಡಿಸೆಂಬರ್ ಅಂತ್ಯಕ್ಕೆ ರೋಗ ಕಾಣಿಸಿಕೊಂಡಿರುವುದರಿಂದ ಕುರಿಗಾಹಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಿಣಾಮ ಹಾಕಿದ ಬಂಡವಾಳವು ಸಿಗದಂತಾಗಿದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ರೋಗಗಳು ಕುರಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದು, ಕುರಿ ಸಾಕಣೆದಾರರು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗಿದೆ. ಔಷಧಿ ಇಲ್ಲ, ನೀಲಿ ನಾಲಿಗೆ ರೋಗ ತಡೆಗಟ್ಟಲು ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಎದುರಾಗಿದೆ. ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರಿಂದ ಫಸ್ಟ್ ಟ್ರೈಯಿಂಗ್ ಎ ಲಸಿಕೆ ತರಿಸಿಕೊಳ್ಳಲಾಗಿದ್ದು, ಈ ಲಸಿಕೆ ನೀಡುವ ಮೂಲಕ ಈ ರೋಗಕ್ಕೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ ಈ ನೀಲಿ ರೋಗ ಕಾಣಿಸಿಕೊಂಡಿದೆ ಎಂದು ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಲಕ್ಷ ಲಕ್ಷ ಕುರಿಗಳಿದ್ದು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅಲೆಮಾರಿಗಳು ಕುರಿಗಳಲ್ಲಿಯೇ ಈ ರೋಗ ಹೆಚ್ಚು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಲ್ಲಿ 25-30 ಕುರಿಗಳು ರೋಗಕ್ಕೆ ಬಲಿಯಾಗಿವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಈ ರೋಗ ನಾನಾ ಕಡೆ ಹಬ್ಬುತ್ತಿದ್ದು ಪಶು ಸಾಕಾಣೆದಾರರಿಗೆ ಭಾರಿ ಪ್ರಮಾಣದ ನಷ್ಟವಾಗುತ್ತದೆ. ಪಶು ಇಲಾಖೆ ಅಧಿಕಾರಿಗಳು ನೀಲಿ ನಾಲಿಗೆ ರೋಗ ನಿಯಂತ್ರಣಕ್ಕೆ ಮತ್ತು ತುರ್ತು ಔಷಧಿ ನೀಡಬೇಕು ಎಂದು ಕುರಿಗಾಹಿಗಳು ಒತ್ತಾಯಿಸಿದ್ದಾರೆ. ನೀಲಿ ನಾಲಿಗೆ ರೋಗದ ಲಕ್ಷಣಗಳು, ಕುರಿಗಳು ಕಣ್ಣು ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಚರ್ಮ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಜ್ವರ ಬರುವುದರಿಂದಾಗಿ ಕುರಿ ಮೂತ್ರ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನೂರಾರು ಕುರಿ ಹೊಂದಿರುವ ದೊಡ್ಡಿಗಳಲ್ಲಿ ಒಂದೆರಡು ಕುರಿಗಳಿಗೆ ಈ ರೋಗ ಮೊದಲು ತಗುಲುತ್ತದೆ. ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಈ ರೋಗ ಗುರುತಿಸಬಹುದು. ಕಾಮಾಲೆ ಜ್ವರ ಬಂದರೆ ಸಾಕು, 2 ಅಥವಾ 3 ದಿನಗಳಲ್ಲಿ ಮೇಕೆ ಕುರಿಗಳು ಮೃತಪಡುತ್ತವೆ. ಸತ್ತ ಕುರಿಗಳ ಮಾಂಸ ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಮಳೆಯಾಗಿ 15 ದಿನದ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮಾಮೂಲು ಈ ರೋಗ ಬಂದ ಕುರಿ ಬದುಕುವುದು 15 ದಿನ ಮಾತ್ರ. ಸೂಕ್ತ ಔಷಧಿ ನೀಡಿದಾಗ ಮಾತ್ರ ಕುರಿಗಳು ಗುಣಮುಖವಾಗಲಿವೆ. ನಂತರ ಚಿಕಿತ್ಸೆ ಪಡೆದ ಕುರಿಗಳು ಮೊದಲಿನಂತೆ ಆಗಲು 20-21 ದಿನ ಬೇಕಾಗುತ್ತದೆ. ನಮ್ಮ ಕುರಿ ಒಂದು 30 ಕುರಿ ಸತ್ತವ್ರಿ ಒಂದು ತಿಂಗಳದ್ದ. ಈಗ ಒಂದು ತಿಂಗಳಾತ ಡಾಕ್ಟ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಹೋಯ್ತೇವೆ. ಅವ್ರು ಲ್ಯಾಬಿಗೆ ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ. ಒಂದು ತಿಂಗಳ ಟ್ರೀಟ್ಮೆಂಟ್ ಮಾಡ್ತಾಯಿದಾರೆ, ಅವು ನಿಲ್ತಾ ಇಲ್ಲ. ದಿನ 3-4 ಸಾಯ್ತಾನ ಅದಾವು. ಅಲ್ಲ, ತಿಂಗಳ ಮೇಲೆ ಆಯ್ತು, ಇದು ಸಾಯ್ತು. ದಾವಣಗೆರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಹೋಗು ಅಂತಾರೆ. ಅದು ಏನಂತ ಹೇಳಕ್ಕೆ ತಿಂಗಳ ಎದಕ್ಕೆ ಸಾಯ್ತಾವ ಅನ್ನೋದು ಏನು ಪರಿಹಾರ ಸಿಕ್ಕಿಲ್ಲ. ಏನು ಕಾಯಿಲೆ ಅನ್ನೋದು ಏನಂತ ಹೇಳಕ್ಕಿಲ್ಲ. ಅವ್ರು ಕುರಿ ಸಾಯ್ತಾವ, ಡಾಕ್ಟರ್ ಬರ್ತಾರ, ಹರಿಹರಿಂದ ಬಂದು ಚೆಕ್ ಮಾಡಿದ್ರು ಕಾಯಿಲೆ ಇಲ್ಲ ಅಂತಾರೆ. ಅದು ಅವ್ರು ಚೆಕ್ ಲ್ಯಾಬ್ರಿಗೆ ಕಳಿಸಿದ್ವಿ, ಅವರು ಇಂಜೆಕ್ಷನ್ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ? ಅದ್ರದ್ದ ಜೀವನ ನಮ್ದು. ನೀವು ಬಂದು ಅದೇನು ಒಂದ್ ಸ್ವಲ್ಪ ನಮಗೆ ಅದೇನು ಹೇಳ್ಬೇಕ್ರಿ ನೀವು? ಒಂದ್ ತಿಂಗಳಿಂದ ಕುರಿ ಸಾಯ್ತಾ ಇದಾವ ನಮ್ಮವು. ಕಾಯಿಲೆ ಏನನ್ನೋದ ಗೊತ್ತಾಗ್ತಾ ಇಲ್ಲ. ಲ್ಯಾಬಿಗೆ ಅಲ್ಲಿಗೆ ಕಳಿಸಿವಿ, ಆದ್ರ ಅದೇನನ್ನೋದು ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಅದೇನು ಕಾಯಿಲೆ ಅನ್ನೋದು ಅವ್ರಿಗೆ ಏನು ಹೇಳಲಿಲ್ಲ. ನಮ್ಮ ದಿನ 3-4 ಸಾಯ್ತದ ಕುರಿ. ಏನು ಮಾಡ್ಕೋಬೇಕು? ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತಿ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪನವರ ಕೈಬಲಪಡಿಸಬೇಕೆಂದು ಕುಮಾರ್ ಬಂಗಾರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸಮಾಜದ ಎಲ್ಲಾ ಬಂಧುಗಳು ಜಾತ್ಯತೀತವಾಗಿ ಬೆಂಬಲಿಸಿ ಮಾನವತಾವಾದಿಗಳಾದ ಹಿಂದುಳಿದ ವರ್ಗಗಳ ಆಶಾಕಿರಣ ಯಡಿಯೂರಪ್ಪ ಅವರ ಕೈ ಬಲಪಡಿಸಿದಾಗಬೇಕು. ಕುಮಾರ ಬಂಗಾರಪ್ಪ ಮನವಿ. ಡಿಸೆಂಬರ್ 5 ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಕುಮಾರ್ ಬಂಗಾರಪ್ಪ ಕೈ ಮುಗಿದು ಮನವಿ ಮಾಡಿದರು. ಅವರು ಮಂಡ್ಯ ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಶೋಷಿತ ವರ್ಗಗಳ ಜನರು ಹಾಗೂ ಆರ್ಯಡಿಗ ಜನಾಂಗದ ಬಂಧುಗಳಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗದ ಜನರು ಪಕ್ಷಾತೀತವಾಗಿ ನಾರಾಯಣಗೌಡರನ್ನು ಬೆಂಬಲಿಸಿ ಬಿಜೆಪಿ ಪಕ್ಷವನ್ನು ಕೆಆರ್ ಪೇಟೆಯಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಸರದಾರರಾದ ಎಸ್ ಬಂಗಾರಪ್ಪ ಅವರು ಆರ್ಯ ಈಡಿಗ ಸಮುದಾಯದ 7 ರತ್ನಗಳು ಎಂದು ಬಣ್ಣಿಸಿದ ಕುಮಾರ್ ಬಂಗಾರಪ್ಪ, ಈಡಿಗ ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಭಾಗವಹಿಸಿದರು. ಅಣ್ಣಯ್ಯ, ನಂಜುಂಡ, ಪ್ರಕಾಶ್, ಮಹೇಶ್, ನಾರಾಯಣ ಸ್ವಾಮಿ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 100 ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ದಯವಿಟ್ಟು ಹೋಗಿ ಕೇಳಿ ಸೇರ್ಪಡಾಗಿ ರಮೇಶ್ ಅವರು ಮುಖಂಡರ ತೋರಿಸಲಿ. ರಮೇಶ್ ಇದರ ಮಧ್ಯದಲ್ಲಿ ಆದ್ರೆ ಇವತ್ತಿಗೂ ಕೂಡ ವಜ್ರ ಕವಚಗಳಾಗಿ ಅವರ ಹೆಸರುಗಳನ್ನು ಬಳಸಿಕೊಂಡು ಈ ಸಮಾಜದವರು ಅಂತ ಹೇಳಿ ನಾವು ಹೇಳ್ಕೊಂತಕ್ಕಂಥದ್ದು ವಿಶೇಷವಾಗಿ 2 ಹೆಸರುಗಳು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರದು, ಮತ್ತು ಇನ್ನೊಂದು ಸಾಮಾನ್ಯ ಬಂಗಾರಪ್ಪನವರು. ಇದರ ಆಶ್ರಯದಲ್ಲಿ ನಾವಿವತ್ತೆಲ್ಲರೂ ಇದ್ದೀವಿ. ಇದ್ರ ಜೊತೆಗೆ ಅನೇಕ ಜನ ಹಿರಿಯ ಮುಖಂಡಗಳನ್ನ ಸಮಾಜ ಹುಟ್ಟಾಕಿದೆ. ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಕ್ ತಾತವರು ಇರ್ಬೋದು, ಹೆಜ್ಜೆ ರಾಮನವರು ಇರ್ಬೋದು,
ಕಾಗೋತ್ರವನ್ನು ನೋಡಿರಬಹುದು. ರಾಜಕೀಯದಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ ಇರಬಹುದು, ನಮಗೂ ಅವರಿಗೂ ದೂರ ದೂರ ಇರಬಹುದು, ಬೇರೆ ಬೇರೆ ಪಕ್ಷಗಳಲ್ಲಿ ಇರಬಹುದು, ಅನೇಕ ವ್ಯತ್ಯಾಸಗಳಲ್ಲಿ ರಾಜಕೀಯವಾಗಿರಬಹುದು. ಆದರೆ ಸಮಾಜದ ಸಂಘಟನೆಗೆ ಬಂದಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಇರ್ತಕ್ಕಂಥ ಸ್ವಭಾವದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇ ಆಗಿರ್ತಕ್ಕಂಥ ನನ್ನ ವಿನಂತಿ. ಚುನಾವಣೆಗಳು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬರ್ತಾ ಇದೆ. ಆದರೆ ಈಗ ನಾ ಬಂದಿರತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿ ತಮ್ಮ ಮುಂದೆ ಬಂದಿದ್ದೆ. ನಮ್ಮ ಸಮಾಜಗಳು ಬಹಳ, ನಾವೆಲ್ಲರೂ ಕೂಡ ಗೇಣಿ ಹೋರಾಟ ಅಂದರೆ ಭೂಸಧರಣ ಕಾನೂನಲ್ಲಿ ಮಲೆನಾಡಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಜನಾಂಗ ಜಮೀನಿಲ್ಲದೆ ಇರತಕ್ಕಂಥ ಕಾಲ. ಹಾಗೆ ನರಸಿಂಹಣ್ಣವರು, ಹಾಗೆ ನಮ್ಮ ಬಸವಣ್ಣನವರು, ನಮ್ಮ ಉಪಸ್ಥಿತರಾಗಿದ್ದಾರೆ. ಈ ದಿನ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಸೂಚಿಸೋಕ್ಕೆ ನಮ್ಮ ನಾರಾಯಣಗೌಡರು, ನಮ್ಮ ಎಮ್ ಎಲ್ ಎ ಅವರು ಭಾಳ ಇದನ್ನು ನಮ್ಮ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟವ್ರೆ. ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯೋಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನನಾಯಕರಾದಂಥ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಟೈಮಲ್ಲಿ ನಾವು ನೆನ್ಕೋಬೇಕು. ಆ ಥರ ಗಟ್ಟಿ ನಿರ್ಧಾರವನ್ನು ಅವ್ರು ತಗೊಂಡು ಇವತ್ತು ನಮ್ಮ ತಾಲೂಕಿನ ಮಗ ಕಣ್ಮಣಿ ಅವರು ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಎಸ್ ಬಂಗಾರಪ್ಪನವರು ಯಾವ ರೀತಿ ದಿಟ್ಟ ನಿರ್ಧಾರವನ್ನು ಯಾವುದೇ ಪಕ್ಷದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಅವ್ರಿಗೆ ಯಾವುದೇ ಒಂದು ಚ್ಯುತಿ ಬಂತು ಅಂತಂದರೆ ಆ ಪಕ್ಷನ ನಿಷ್ಠೂರವಾಗಿ ನಿಷ್ಠೂರವಾದಿಯಾಗಿ ಅದನ್ನು ತೊರೆದು ಬೇರೆ ಒಂದು ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೇರೆ ಪಾರ್ಟಿಯನ್ನು ಕಟ್ಟಿ 12 ಸ್ಥಾನವನ್ನು ಅವ್ರು ಗೆದ್ದಂತ ಇವರು ಅದೇ ಥರ ದಿಟ್ಟ ನಿರ್ಧಾರವನ್ನು ನಮ್ಮ ಕುಮಾರ್ ಬಂಗಾರಪ್ಪನವರು ಸುಧಾ ತಗೊಂಡವ್ರೆ. ಅವರು ಕಾಂಗ್ರೆಸ್ನಲ್ಲಿದ್ದರು, ಅವ್ರಿಗೆ ಅಲ್ಲಿ ಆದಂಥ ಅಲ್ಲಿ ಯಾವುದೇ ಆದ ಮನ್ನಣೆಗಳು ಸಿಗ್ತೇ ಹೋದಾಗ ಅವರು ನಿಷ್ಠೂರವಾಗಿ ಅದನ್ನ ಬದಿ ಬತ್ತಿ ಆಶೀರ್ವಾದ. ಇದೇ ರೀತಿ ಇವತ್ತಿನ ಏನು ಉಪಚುನಾವಣೆ ಎದುರಾಗಿದೆ, ನಾನು ಒಂದು ವಾರದಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ನಿಜವಾಗಿದೆ ಏನು ಹಿಂದುಳಿದ ಜನಗಳಿದೆ ಕ್ಷೇತ್ರದಲ್ಲಿ, ಎಲ್ಲಾ ಜನರ ಮುಖಂಡರುಗಳು, ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು ಎಲ್ಲರೂ ಸಹ ಹಿಂದೆ ಬಂದು ನಾವು ನಾರಾಯಣಗೌಡ ಬೆಂಬಲಿಸ್ತೀವಿ. ನಮ್ಗೆ ಯಾರೇ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾರಾಯಣಗೌಡ ಏನು ಒಂದು ನಿರ್ಧಾರ ಮಾಡಿದರೆ ಕೇರಳದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತುಂಬಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಿಲ್ತಾ ಇದ್ದಾರೆ. ಅವ್ರನ್ನ ನಾವು ಬೆಂಬಲಿಸಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ಸಾಕೋತೀವಿ ಅಂತೇಳಿ ಸಂಪೂರ್ಣ ಹಿಂದುಳಿದ ವರ್ಗದ ಎಲ್ಲಾ ಜನಗಳವರು ಸುಮಾರು ಅಚ್ಚರಿ ತೀರ್ಮಾನ ಮಾಡಿ ಬೆಂಬಲ ಸಲ್ಲಿಸಿದ್ದಾರೆ. ಇವತ್ತಿನ ಅದೇ ರೀತಿ ನಮ್ಮ ಈಳಿಗ ಜನಾಂಗದ ಕಿರೀಟ ಅಂತ ಹೇಳ್ಬೋದು ಬಂಗಾರಪ್ಪ ಜಿಯವರ ಸುಪುತ್ರ ಅಂತ ಕುಮಾರಪ್ಪ ಕುಮಾರ ಬಂಗಾರಪ್ಪ ಬಂದಿದ್ದಾರೆ. ಬಂಗಾರಪ್ಪ ಜಿಯವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ, ಅವರು ನಮ್ಮ ರಾಜ್ಯದ ನಾಯಕರು, ಆ ದೇಶ ಕಂಡಂತ ಒಬ್ಬ ಹಿಂದೂ ವರ್ಗ ನಾಯಕರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರು. ಸರಿಯಾಗಿ ಸಭೆಗಳು ಆಗುತ್ತಿಲ್ಲ, ಈ ವರ್ಷ ಕೇವಲ ಒಂದು ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ. ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ರು, ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು ಎಸ್ಸಿಎಸ್ಟಿ ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚಂದ್ರವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸರ್, ಎಸ್ಸಿ ಎಸ್ಟಿ ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ ಎಸ್ಸಿ ಎಸ್ಟಿ ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಕುಂದುಕೊರತೆ ಸಭೆಗಳು ಮುಂದೆ ವರ್ಸ್ಬೇಕು ಅಂತಂದು ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು
ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಸಂಪೂರ್ಣವಾಗಿ ಆಯಾ ಏನು ಬಜೆಟ್ ಬಿಡುಗಡೆ ಆಗಿರುತ್ತೋ ಆಯಾ ಅನುದಾನನ ಅದೇ ವರ್ಷದಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಬೇಕಾಗಿ ಮತ್ತು ಅದೇ ಥರನೇ ಎಸ್ಸಿಪಿ ಟಿಎಸ್ಪಿ ಆ್ಯಕ್ಟ್ ಬಂದು 2013-14 ಬಂದಿದ್ದರೂ ಕೂಡ ಎಸ್ಸಿ ಎಸ್ಟಿ ಮುಖಂಡರಿಗೆ ಆಗಿರಬಹುದು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಆಗಿರ್ಬೋದು ಇದ್ರ ಬಗ್ಗೆ ತರಬೇತಿಗಳನ್ನು ಕೊಟ್ಟಿಲ್ಲ. ಇದರಿಂದ ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಅದನ್ನು ನಿಯಮಗಳು ಏನಿದೆ, ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಯವರಿಗೆಲ್ಲ ತರಬೇತಿಯನ್ನು ಕೊಟ್ಟಾಗ ಅವರು ಆ ಅನುದಾನನ ಸಂಪೂರ್ಣವಾಗಿ ಕರೆಕ್ಟಾಗಿ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಥರ ಖರ್ಚು ಮಾಡದೇ ಇದ್ದ ಸಂದರ್ಭದಲ್ಲಿ ಅಂಥ ಅಧಿಕಾರಿಯವರಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅಂಥವ್ರಿಗೆ ಸೂಕ್ತ ಕ್ರಮ ಅಷ್ಟೇ ಅಲ್ಲ, ಆ್ಯಕ್ಟನ್ನು ಯಾವ ರೀತಿ ಬಳಸಬೇಕು, ಆ್ಯಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಕ್ಕೆ ಮುಂದಿನ ಕೆಲಸಗಳನ್ನು ಮಾಡಬೇಕಂತಂದ್ರೆ ಅಂಜಲಿ ಎಸ್ಸಿಪಿ ಟಿಎಸ್ಪಿ ಜನಜಾಗೃತಿ ವೇದಿಕೆ ಜಿಲ್ಲಾ ಸಂಯೋಜಕರು ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ ಭಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ ಎನ್ಸಿಪಿ ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ ಬಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ ಕೆಫ್ಸಿಯರ್ ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೆ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೆ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್ ಕೊಪ್ಪದ್ ಪ್ರಕಾಶ್, ಪಲಕಟ್ಟಿ, ರವಿ ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ವಿರೋಧಿ ರಾಜೇಶ್ ಪಾಟೀಲ್, ಪ್ರಜಾಪ್ರಭುತ್ವ ವಿರೋಧಿ ರಾಜೇಶ್ ಪಾಟೀಲ್, ವಿರೋಧಿ ರಾಜೇಶ್ ಪಾಟೀಲ್, ಚಂದ್ರದ ಶಾಸಕ ರಾಜೇಶ್ ಪಾಟೀಲ್, ಸಂವಿಧಾನ ವಿರೋಧಿ ರಾಜೇಶ್ ಪಾಟೀಲ್, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್. ಚಂದಗಡ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳ್ಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತು ಈಗಾಗಲೇ ಅವರು ಏನು ಮೂರು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೆ ಹೊಂಟಿದ್ದಾವೆ. ಇಂಥ ಉದ್ದಟತನದ ಹೇಳಿಕೆ ಮತ್ತು ಕೃತ್ಯಗಳನ್ನು ನಿಲ್ಲಿಸಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕೂಡ ಈಗ ಉಪಚುನಾವಣೆಗಳು ನಡೆದಿವೆ, ಇಲ್ಲಿ ಜನರು ನೋಡ್ತಾ ಇದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಅಲೈನ್ಸ್ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯದಿಂದಲೂ ನಾವು ಭಾರತ ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪಿಯು ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪಿಯು ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ರಾಠೋಡ್, ಡಾಕ್ಟರ್ ನಾಗರಾಜ್ ಮೆರಣ್ಣನವರ್, ಎಂ ಎಸ್ ವಿರಕ್ತಮಠ, ಬಿ ಜಿ ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ
ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೇನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ. ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕದ ತುಂಬ ಇವತ್ತಿನ ದಿನ 28ನೇ ತಾರೀಕು ಡಿ ಸಿ ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಧರಣಿ ಇದ್ರೂ ಎಲ್ಲ ಕರ್ನಾಟಕದ ಎಲ್ಲ ಡಿ ಸಿ ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ನಮ್ಮ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನು ಮುಖಾಂತರ ಬಗೆಹರಿಸಬೇಕಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಈ ಒಂದು ನಮ್ಮ ಸಂಘಟನೆಗೆ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಂತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನ ಗೋವಾ ಪ್ರಾಂತ್ಯದ ಐಆರ್ಎಸ್ ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೇಮಠ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಮಂಡಳದ ಅಧ್ಯಕ್ಷರಾದ ಕೆ ಲಲಿತಾ, ಜೆಟಿ ದೇವೇಗೌಡರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಜಿಎಂ ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಡಿ ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು ಕೆಎಲ್ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಾಗಾರದಲ್ಲಿ ಇ ಸ್ಟಾಂಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರೆಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಬೆಂಗಳೂರು, ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು, ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು ಐಆರ್ಎಸ್ ಆಫೀಸರ್ ಆದಂಥ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಇನ್ಕಮ್ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ ಶ್ರೀ ಜಿ ಎಂ ಪಾಟೀಲರು, ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ ಜಿ ಟಿ ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ ಬಿ ಡಿ ಮುಖಾಂತ್ ಅವರು, ಉಮೇಶ್ ಬಾಳಿಯವರು, ನಾನು ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು, ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ದಿನನಿತ್ಯ ಆಗುವಂಥ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಅವರ ಸಂಘ ಸಂಸ್ಥೆಗಳನ್ನು ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅವರ ಕಾರ್ಯವೈಖರಿಗಳನ್ನು ಮಾಡಿಕೊಂಡು ಹೋಗಬೇಕು.